ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಕವಾಸಾಕಿ ಕಂಪನಿಯು ತನ್ನ ಆಧುನಿಕ ಕ್ಲಾಸಿಕ್ ಸರಣಿಯಲ್ಲಿ ಹೊಸ ಎಂಟ್ರಿ ಲೆವೆಲ್ ಬೈಕ್ ಅನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸುವ ನಿರೀಕ್ಷೆಗಳಿವೆ ಕಂಪನಿಯು ಮುಂದಿನ ವರ್ಷ ಭಾರತದಲ್ಲಿ W175 ರೆಟ್ರೋ ಕ್ಲಾಸಿಕ್ ಕ್ರೂಸರ್ ಬೈಕ್ ಅನ್ನು ಬಿಡುಗಡೆಗೊಳಿಸುವ ನಿರೀಕ್ಷೆಗಳಿವೆ ಕಂಪನಿಯು ಈ ಬೈಕ್ ಅನ್ನು 90% ನಷ್ಟು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಲಾಗಿದೆ ಕವಾಸಾಕಿ ಕಂಪನಿಯು ಈ ಬೈಕಿನ ಬೆಲೆಯನ್ನು 150,000 ರೂಪಾಯಿಗಳಿಗೆ ನಿಗದಿಪಡಿಸುವ ಸಾಧ್ಯತೆಗಳಿವೆ W175 ಬೈಕಿನಲ್ಲಿ 177 ಸಿಸಿಯ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಅಳವಡಿಸಲಾಗುವುದು ಈ ಇಂಜಿನ್ 7,500 ಆರ್ಪಿಎಂ ನಲ್ಲಿ 13 BHP ಪವರ್ ಹಾಗೂ 6,000 ಆರ್ಪಿಎಂ ನಲ್ಲಿ 13.2 NM ಟಾರ್ ಉತ್ಪಾದಿಸುತ್ತದೆ ಈ ಇಂಜಿನ್ ನೊಂದಿಗೆ 5 ಸ್ಪೀಡಿನ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗುವುದು ಕವಾಸಾಕಿ W175 ಬೈಕ್ ಕವಾಸಾಕಿ W175 ಬೈಕ್ 1930 mm ಉದ್ದ 765 mm ಅಗಲ 1030 mm ಎತ್ತರ 1275 mm ವೀಲ್ ಬೇಸ್ ಹಾಗೂ 165 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿರಲಿದೆ 126 kg ತೂಕದ ಈ ಬೈಕ್ ರೌಂಡ್ ಶೇಪಿನ ಹೆಡ್ ಲ್ಯಾಂಪ್ ಟೈಲ್ ಲ್ಯಾಂಪ್ ಟರ್ನ್ ಸಿಗ್ನಲ್ ಇಂಡಿಕೇಟರ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ 13.5 liter ಫ್ಯೂಯಲ್ ಟ್ಯಾಂಕ್ ರೌಂಡ್ ಶೇಪಿನ ರೇರ್ ವ್ಯೂ ಮಿರರ್ ಎರಡೂ ತುದಿಗಳಲ್ಲಿ 17-inch ಸ್ಪೋಕ್ ವೀಲ್ ಗಳನ್ನು ಹೊಂದಿರಲಿದೆ ಸಸ್ಪೆನ್ಷನ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಹಾಗೂ ಹಿಂಭಾಗದಲ್ಲಿ ಪಿನ್ ಶಾಕ್ ಸ್ಪ್ರಿಂಗ್ ಪ್ರೀಲೋಡ್ ಅಡ್ಜಸ್ಟಬಲ್ ಗಳನ್ನು ನೀಡಲಾಗುವುದು ಬ್ರೇಕಿಂಗ್ ಗಳಿಗಾಗಿ ಈ ಬೈಕಿನ ಮುಂಭಾಗದಲ್ಲಿ 220 mm ಡಿಸ್ಕ್ ಬ್ರೇಕ್ ಹಾಗೂ ಹಿಂಭಾಗದಲ್ಲಿ 110 mm ಡ್ರಮ್ ಬ್ರೇಕ್ ಗಳನ್ನು ಅಳವಡಿಸಲಾಗುವುದು ಕವಾಸಾಕಿ ಕಂಪನಿಯು W175 ಬೈಕ್ ಅನ್ನು ಯಾವ ಯಾವ ಬಣ್ಣಗಳಲ್ಲಿ ಹಾಗೂ ಯಾವ ಯಾವ ಮಾದರಿಗಳಲ್ಲಿ ಬಿಡುಗಡೆಗೊಳಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ